ನಾಸ್ತಿಕರಿಂದ ಇರಬಹುದು, ವೇದವಾದಿಗಳಿಂದ ಇರಬಹುದು, ವೇದ ವಿರೋಧಿಗಳಿಂದ ಇರಬಹುದು, ಜೈನ ಬೌದ್ಧರಿಂದ ಇರಬಹುದು, ಅಥವಾ ವಿಶಿಷ್ಟಾದ್ವೈತ ಅಥವಾ ಅದ್ವೈತವಾದಿಗಳಿಂದ ಇರಬಹುದು, ದ್ವೈತವಾದಿಗಳಲ್ಲೇ ಭಿನ್ನ ಪಂಥೀಯರಿಂದ ಇರಬಹುದು. ಎಷ್ಟು ವಾದಗಳು ಪ್ರತಿವಾದಗಳು ಅವರ ಕಾಲದ ತನಕ ಬಂದಿವೆ, ಅದು ಎಲ್ಲವನ್ನೂ ಕ್ರೋಢೀಕರಿಸಿ ಅದಕ್ಕೆ ಉತ್ತರ ಕೊಟ್ಟಂತಹ ಒಂದು ಗ್ರಂಥ. ಹಾಗಾಗಿ ಅವರ ಕಾಲದ ತನಕ ಬಂದ ಎಲ್ಲ ಚಾಲೆಂಜ್ಗಳಿಗೂ ಸ್ಪಂದಿಸಿದ ಒಂದು ಗ್ರಂಥ ಅದು. ಆ ಕಾರಣದಿಂದಲೇ ನ್ಯಾಯಸುಧಾ ಅನ್ನತಕ್ಕಂಥದ್ದು ಮಾಧ್ವರಿಗೆ ಒಂದು ಒಂದು ನಿಧಿಯಂತೆ ಆಯ್ತದೆ. ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಅನ್ನತಕ್ಕಂಥ ಒಂದು ಮಾತು, ಇಡೀ ಜಗತ್ತನ್ನು ಆಳುವುದು ಮತ್ತು ಸುಧಾವನ್ನು ಅಧ್ಯಯನ ಮಾಡುವುದು ಎರಡೂ ಸಮಾನವಾದಂತಹ ಒಂದು ಶ್ರಮ ಅಥವಾ ಜವಾಬ್ದಾರಿಕೆ ಅನ್ನುವ ಒಂದು ಗಾದೆ ಮಾತು ಬಳಕೆಯಲ್ಲಿ ಬಂತು. ಅದರ ನಂತರ ಒಬ್ಬ ಮಾಧ್ವ ವಿದ್ವಾಂಸನ ಮಾನದಂಡ ಏನು ಅಂತಂದ್ರೆ, ಇವರು ಜೀವನದಲ್ಲಿ ಎಷ್ಟು ಬಾರಿ ಸುಧಾ ಪಾಠ ಹೇಳಿದ್ದಾರೆ ಅನ್ನೋದು ಒಂದು ಮಾನದಂಡ ಆಯ್ತು ಅವನ ವಿದ್ವತ್ತೆಗೆ. ಇನ್ಯಾವ ಗ್ರಂಥವನ್ನು, ಈ ಸಾಮಾನ್ಯ ನೀವು ಗುರುಪರಂಪರೆ ನೋಡ್ರಿ, ಮಠದ ಗುರುಪರಂಪರೆಯಲ್ಲಿ ಸ್ವಾಮಿಗಳ ಬಗ್ಗೆ ಇತಿಹಾಸ ಬಂದಾಗ ಈ ಶ್ರೀಗಳವರು ಅವರು ಆ ಸೇತು ಹಿಮಾಚಲ ಸಂಚಾರ ಮಾಡಿರೋದು, ಅದು ಮಾಡಿರೋದು, ಇದು ಮಾಡಿರೋದು, ನಾನಾ ವಿಧವಾದ ಜೊತೆಗೆ ಇವರು ತಮ್ಮ ಜೀವಮಾನದಲ್ಲಿ 13 ಬಾರಿ ಸುಧಾ ಮಂಗಳ ಮಾಡಿದ್ರು ಅಥವಾ 15 ಬಾರಿ ಸುಧಾ ಮಂಗಳ ಮಾಡಿದ್ರು, ಅದು ಒಂದು ಅನಿವಾರ್ಯವಾಗಿ ಅವರು ಎಷ್ಟು ಬಾರಿ ಸುಧಾ ಪಾಠ ಪ್ರವಚನ ಮಾಡಿದ್ರು ಅನ್ನೋದು ಒಬ್ಬ ಮಾಧ್ವಯತಿಯ ಸಾಧನೆಯ ಒಂದು ಮಾನದಂಡವಾಗಿ ನಿಂತುಬಿಟ್ಟಿತು. ಅದು ಅವರ ಆ ಗ್ರಂಥ ರಚನೆಯಾದ ಕಾಲದಿಂದ ಇವತ್ತಿನವರೆಗೂ, ಇವತ್ತು ಕೂಡ ಒಬ್ಬ ಒಂದು ಮಠದ ಪರಂಪರೆಯಲ್ಲಿ ಅವರು ಸುಧಾಮಂಗಳ ಎಷ್ಟು ಬಾರಿ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಸಂಗತಿಯಾಗಿಯೇ ಉಳಿದು ಬಿಟ್ಟಿದೆ. ಇನ್ಯಾವ ಗ್ರಂಥವನ್ನು ಮಂಗಳ ಮಾಡಿದ್ದಾರೆ ಇಲ್ಲೋ ಯಾರು ಕೇಳೋರಿಲ್ಲ. ಸುಧಾಮಂಗಳ ಎಷ್ಟು ಬಾರಿ ಮಾಡಿದ್ದಾರೆ ಅಂತಂದ್ರೆ ಆ ಗ್ರಂಥದ ಮಹತ್ವಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹೀಗೆ ಜಯತೀರ್ಥರ ನ್ಯಾಯಸುಧಾ ಅನ್ನೋದು ಆ ಅವರು ಗ್ರಂಥ ರಚನೆ ಮಾಡುವ ಕಾಲದ ತನಕ ಆಚಾರ್ಯರ ತತ್ವವಾದಕ್ಕೆ ಏನೇನು ಪ್ರತಿಬಂಧಿಗಳು ಬಂದವು, ಪ್ರತಿವಾದಗಳು ಬಂದವು, ಅದು ಎಲ್ಲವನ್ನೂ ನಿರಾಸ ಮಾಡಿ ಉತ್ತರ ಕೊಟ್ಟಿರತಕ್ಕಂಥ ಒಂದು ಅಸಾಧಾರಣವಾದ ಮೇರುಕೃತಿ. ಜಯತೀರ್ಥರು ಬಂದು ಆಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆದ ಮೇಲೆ ಅದು ಏನೋ ಒಂದು ಪರಂಪರೆ ಆಯಿತು ಅಂದ್ರೆ ಆಚಾರ್ಯರ ಗ್ರಂಥಕ್ಕೆ ಇನ್ಯಾರೂ ಟೀಕೆ ಬರೆಯೋದೇ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದು ಹೋಯ್ತು. ಜಯತೀರ್ಥರಿಗಿಂತ ಮೊದಲು ಟೀಕೆ ಬರೆದವರುಂಟು, ಅದರ ನಂತರ ಆಚಾರ್ಯರ ಗ್ರಂಥಗಳು ಯಾರೂ ಟೀಕೆ ಬರೀಲಿಕ್ಕೆ ಹೋಗಲಿಲ್ಲ. ಆಚಾರ್ಯರ ಗ್ರಂಥಕ್ಕೆ ಟೀಕೆ ಬರೆದದ್ದಕ್ಕೆ ಟೀಕೆ ಬರೆಯೋದು ಹೊರತು ಆಚಾರ್ಯರ ಗ್ರಂಥಕ್ಕೆ ಸಾಕ್ಷಾತ್ ಟೀಕೆ ಬರೆಯುವ ಕೆಲಸವನ್ನೇ ಅನಂತರದವರು ಯಾರೂ ಮಾಡಲಿಲ್ಲ. ಜಯತೀರ್ಥರು ಅವರಿಗೆ ಅನಂತರ ಆ ಹಿಂದೆ ಇದ್ದ ಟೀಕೆಗಳು ಮುಂದೆ ಬಂದ ಟೀಕೆಗಳು ಎಲ್ಲವನ್ನು ಮೀರಿ ಟೀಕಾಚಾರ್ಯರು ಅಂದ್ರೆ ಜಯತೀರ್ಥರು ಅಂತ ಅವರ ಹೆಸರೇ ಟೀಕಾಚಾರ್ಯರು ಅಂತ ಬಂದು ಹೋಯ್ತು. ಟೀಕಾಚಾರ್ಯರು, ಟೀಕಾಕೃತ್ಪಾದರು ಅಂತ, ಟೀಕಾ ಬರೆದವರು ಅಂತ. ಟೀಕಾ ಬರೆದವರು ಸಾವಿರಾರು ಮಂದಿ ಇದ್ದಾರೆ ಈ ದೇಶದಲ್ಲಿ, ಆದರೆ ಟೀಕಾ ಬರೆದವರು ಅಂತ ಹೆಸರು ಟೀಕಾಚಾರ್ಯರಿಗೊಬ್ಬರಿಗೆ ಬಂದು ಹೋಯ್ತು. ಜಯತೀರ್ಥರನ್ನೇ ಟೀಕಾಕೃತ್ಪಾದರು ಅಂತ ಕರೆಯುವಂತಹದ್ದು ಅಸಾಧಾರಣ್ಯೇನ ವ್ಯಪದೇಶಾಭವಂತಿ ಅಂತ. ಅಂಥ ಟೀಕೆ ಬರೆದವರು ಇನ್ನೊಬ್ರು ಇಲ್ಲ, ಆದ್ರಿಂದ ಟೀಕಾಕಾರರು ಟೀಕಾಕೃತ್ಪಾದರು ಅನ್ನತಕ್ಕಂತಹ ಹೆಸರು ಅವರಿಗೆ ಬಂತು. ಅವನಲ್ಲಿರ್ತಕ್ಕಂಥ ವಿನಯ ಎಂಥದು ಅನ್ನೋದನ್ನ ನಾವು ನೋಡಬೇಕಾಗಿದ್ರೆ ನ್ಯಾಯಸುಧಾದ ಮಂಗಲಾಚರಣೆ ಒಂದು ಪದ್ಯವನ್ನು ನೋಡಬೇಕು. ಜಯತೀರ್ಥರು ಹೇಳಿಕೊಂಡಂತಹದ್ದು, ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ. ನ್ಯಾಯಸುಧಾದ ಮೇಲೆ ನ್ಯಾಯಸುಧಾ ಅಂತ ಅನ್ನುವಂತಹದ್ದು ನಾನು ಹೇಳಿದೆ, ಆ ಕಾಲದ ತನಕ ಇದ್ದ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಅದಕ್ಕೆ ಉತ್ತರ ಕೊಟ್ಟಂತಹ ಗ್ರಂಥ. ನ್ಯಾಯಶಾಸ್ತ್ರ ಅಂದ್ರೆ ನ್ಯಾಯಶಾಸ್ತ್ರ, ಮೀಮಾಂಸಾ ಅಂದ್ರೆ ಮೀಮಾಂಸ, ಯಾವುದು ತಗೊಂಡ್ರು ಅದರ ಬಗ್ಗೆ ಅಲ್ಲಿ ವಿಚಾರ ತಗೊಂಡು ಎಲ್ಲ ಮತಗಳ ಸಾರ. ನೀವು ಹೇಳೋದು ಹೀಗೆ ತಾನೆ. ಪ್ರಾಯ ಕೆಲವೊಮ್ಮೆ ಎಷ್ಟು ಚಮತ್ಕಾರವಾಗಿದೆ ಅವರ ಕ್ರೋಢೀಕರಣ ಅಂತಂದ್ರೆ, ಜಯತೀರ್ಥರ ಗ್ರಂಥವನ್ನು ಓದಿದವರಿಗೆ ಇದರ ಮತಗಳನ್ನು ಅರ್ಥ ಮಾಡೋದು ಸುಲಭ. ಆ ಮತೀಯ ಗ್ರಂಥಗಳನ್ನ ಓದಿದ್ರೆ ಸುಲಭವಾಗಿ ಅರ್ಥ ಆಗುದು, ಯಾಕಂದ್ರೆ ಅದು ಎಲ್ಲೆಲ್ಲೋ ಏನೇನೋ ಒತ್ತದ್ದು ಅಲ್ಲಲ್ಲಿ ಇಲ್ಲಿ ವಿಕ್ಷಿಪ್ತವಾಗಿರುತ್ತೆ. ಅದು ಏನು ಹೇಳ್ತಾರೆ ಅನ್ನೋದು ಅವರು ಎಲ್ಲಾ ಗ್ರಂಥಗಳನ್ನು ನೋಡಿ ಇಷ್ಟು ತಾನೇ ನಿಮ್ಮ ಅಭಿಪ್ರಾಯ ಅಂತ ಇವರು ಕ್ರೋಢೀಕರಣ ಮಾಡಿ ಹೇಳಿಬಿಟ್ಟದ್ದು ಓಡಿಬಿಟ್ರೆ, ಇತರ ಮತ ಆಚಾರ್ಯರಿಗಿಂತ ಮೊದಲು ಇದ್ದ ಮತಗಳ ಸಾರವನ್ನ ಜಯತೀರ್ಥರ ನ್ಯಾಯಸುಧಾ ಓದಿ ತಿಳ್ಕೊಳ್ಳೋ ಸುಲಭ, ಆ ಮತ ಗ್ರಂಥವನ್ನು ಓದಿ ತಿಳ್ಕೊಳ್ಳೋದು ಕಷ್ಟ. ಹಾಗೆ ಕ್ರೋಢೀಕರಣ ಮಾಡಿದರು ಅಂದ್ರೆ ಆ ಕಾಲದ ತನಕ ಇದ್ದ ಸಮಸ್ತ ಶಾಸ್ತ್ರಗಳ ಸ್ಮರಣೆ ಬುದ್ಧಿಸ್ಥಿತವಾಗಿತ್ತವರಿಗೆ. ನ್ಯಾಯ, ಮೀಮಾಂಸಾ, ವ್ಯಾಕರಣ, ಸಮಸ್ತ ಶಾಸ್ತ್ರಗಳು, ಪದವಾಕ್ಯ ಪ್ರಮಾಣಜ್ಞರು ಅಂತ ಹೇಳ್ತೇವೆ ನಾವು. ಪದ ಅಂದ್ರೆ ವ್ಯಾಕರಣ, ಮೀಮಾಂಸಾ ಅಂದ್ರೆ ವಾಕ್ಯ ಅಂದ್ರೆ ಮೀಮಾಂಸಾ, ಪ್ರಮಾಣ ಅಂದ್ರೆ ವೇದಾಂತ ತರ್ಕಗಳು. ಹೀಗೆ ನ್ಯಾಯ, ಮೀಮಾಂಸಾ, ವೇದಾಂತ, ವ್ಯಾಕರಣ, ತರ್ಕಶಾಸ್ತ್ರಗಳಲ್ಲಿ ಪರಿನಿಷ್ಠಿತರಾಗಿ ಇದಮಿತ್ತಂತ ಅದರ ಬಗ್ಗೆ ಯಾವುದನ್ನು ಪುಸ್ತಕ ನೋಡಿ ಅಲ್ಲ,
ಬುದ್ಧಿ ಸಮಸ್ತ ಶಾಸ್ತ್ರಗಳನ್ನು ತನ್ನ ಬುದ್ಧಿಯ ಪ್ರತಿಭೆಯಲ್ಲಿ ಹುದುಗಿಸಿಕೊಂಡು ಪ್ರತಿಯೊಂದನ್ನು ಗ್ರಂಥಸ್ಥವಾಗಿ ಮಾಡಿದಂತೆ. ಯತೀರ್ಥರು ಏನು ಹೇಳ್ತಾರೆ, ನ ಶಬ್ದಾಬ್ಧವು ಗಾಢಾಹ, ನಮಗೆ ಶಬ್ದ ಸಾಗರದಲ್ಲಿ ಈಜಿ ಗೊತ್ತಿಲ್ಲ, ಶಬ್ದಶಾಸ್ತ್ರ ತಿಳಿದವರಲ್ಲ. ನ ಶಬ್ದಾಬ್ಧವು ಗಾಢಾಹ ನಚ ನಿಗಮ ಚರ್ತಾ ಚರ್ಚಾಸು ಚತುರಾಹ. ಶಬ್ದಶಾಸ್ತ್ರ ಅಂದ್ರೆ ಗ್ರಾಮರು, ನಾವೇನು ಅಂತಹ ವ್ಯಾಕರಣ ಪಂಡಿತರಲ್ಲಪ್ಪ, ಅಥವಾ ವೇದದ ಮಂತ್ರಗಳಿಗೆ ಆ ವೈದಿಕ ಕೋಶ ವೈದಿಕ ನಿರುಕ್ತಿಯನ್ನು ಹೇಳಿ ವೇದ ಮಂತ್ರಕ್ಕೆ ಅರ್ಥ ಹೇಳುವ ಚಾತುರ್ಯ ನಮಗಿಲ್ಲ. ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ. ನ್ಯಾಯಶಾಸ್ತ್ರ ತರ್ಕಶಾಸ್ತ್ರ ಉದಯನಾಚಾರ್ಯರು ಅವರೆಲ್ಲ ಬೆಳೆಸಿಕೊಂಡು ಬಂದಂತಹ ಪ್ರಾಚೀನ ನ್ಯಾಯ, ನವೀನ ನ್ಯಾಯ ಇನ್ನೂ ಜಿಗಾಚಾರ್ಯರ ಕಾಲದಲ್ಲಿ ಹುಟ್ಟಿರಲಿಲ್ಲ. ನ್ಯಾಯಶಾಸ್ತ್ರ ತರ್ಕಶಾಸ್ತ್ರ ಅದರಲ್ಲಿಯೂ ನಮಗೆ ಅಂತಹ ಚಾತುರ್ಯ ಏನೂ ಇಲ್ಲ. ನಚ ವಿಧಿತ ವೇದ್ಯಾ ಅಪಿ ವಯಂ, ತಿಳ್ಕೊಳ್ಬೇಕಾದ್ದನ್ನು ಏನನ್ನೂ ತಿಳ್ಕೊಂಡಿಲ್ಲ ನಾವು ಅಂತ ಹೇಳ್ಬಿಟ್ಟು. ತಿಳ್ಕೊಳ್ಬೇಕಾದ್ದು ಅಂದ್ರೆ ಭಗವಂತ, ತಿಳ್ಕೊಳ್ಬೇಕಾದ್ದು ಯಾವುದು ಅದನ್ನೂ ತಿಳಿದಿಲ್ಲ ನಾವು. ನಚ ವಿಧಿತ ವೇದ್ಯಾ, ತಿಳ್ಕೊಳ್ಬೇಕಾದ್ದನ್ನೆಲ್ಲ ತಿಳ್ಕೊಂಡವರು ಅನ್ನತಕ್ಕಂತಹ ಅಹಂಕಾರವೂ ನಮಗಿಲ್ಲ. ಏನು ಗೊತ್ತಿಲ್ಲ ನಮಗೆ ಅಂತಂದ್ಬಿಟ್ರು. ಮತ್ತೆ ಹೇಗೆ ಬರೆದ್ರಿ ನ್ಯಾಯಸುಧ? ಏನೋ ಗೊತ್ತಿಲ್ಲದೆ ಇದ್ರೆ ನ್ಯಾಯಸುಧ ಹೇಗೆ ಬರೆದ್ರಿ ಅಂದ್ರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಕರುಣಾ ಸಾಕರ್ ಕೃಪಾ ಸರಣಿಂ ಪ್ರಪನ್ನಾಹ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ. ಅವರು ಪೂರ್ಣ ಪ್ರಮತಿ ಕರುಣಾ ಸರಣಿಂ ಪ್ರಪನ್ನಾಹ, ನಮ್ಮ ಮೇಲೆ ಇರತಕ್ಕಂಥದ್ದು ಒಂದೇ ಶಕ್ತಿ, ನಮ್ಮಲ್ಲಿ ಈ ನ್ಯಾಯಸುಧ ಬರೆಯುವುದಕ್ಕೆ ಇರತಕ್ಕ ಶಕ್ತಿ ಏನು ಅಂತಂದ್ರೆ ಒಂದೇ ಆಚಾರ್ಯರ ಅನುಗ್ರಹ. ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ, ಆ ಗುರುಗಳು ಆನಂದ ತೀರ್ಥರ ಕಾರುಣ್ಯ ನಮ್ಮ ಮೇಲೆ ಇದೆ. ಅದರಿಂದ ಅವರು ನುಡಿಸಿದಾಗ ನಾವು ನುಡಿತೇವೆ ಅಷ್ಟೇ, ಅವರು ನುಡಿಸಿದ್ರು ನಾವು ನುಡಿದೆವು, ಇದು ನಮ್ಮ ಸ್ವಂತ ಶಕ್ತಿ ಅಲ್ಲ. ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮನ್ಯಾಸ್ಮಃ, ಅದರಿಂದ ನಮಗೊಂದು ಸಮಾಜದಲ್ಲಿ ಮನ್ನಣೆ. ಕಿಮಪಿ ಚ ವದಂತೋಪಿ ಮಹತಾಂ, ನಾವು ಏನು ಹೇಳಿದ್ರೂ ಮಾನ್ಯ ಆಗುತ್ತದೆ, ಯಾಕೆಂದ್ರೆ ಆಚಾರ ನುಡಿಸಿದ್ದು ನಮ್ಮ ಇಲ್ಲಿ. ಕಿಮಪಿ ಚ ವದಂತೋಪಿ, ನಾವು ಏನು ಹೇಳಿದ್ರೂ ಅದು ಮಾನ್ಯವಾದಂತಹ ಮಾತಾಗುತ್ತೆ, ಯಾಕೆಂದ್ರೆ ಅದು ನಮ್ಮದೇ ಸ್ವಂತ ಮಾತಲ್ಲ, ಆಚಾರ್ಯರು ನಮ್ಮೊಳಗೆ ಇದ್ದು ನುಡಿಸಿದ ಮಾತು ಅಂತ ಹೇಳ್ತಾರೆ. ಇದೇ ಮಾತನ್ನ ಅಂದ್ರೆ ಹಿಂದಿನವರಿಗೆ ಆಚಾರ್ಯರ ಬಗ್ಗೆ ಇದ್ದ ಭಕ್ತಿ ಅಂಥದು. ಜಯತೀರ್ಥರು ಈ ಮಾತನ್ನು ಹೇಳಿದ್ದಾರೆ ಮಹಾಭಾರತಾತ್ಮನೇ ವ್ಯಾಖ್ಯಾನ ಬರೆಯುವಾಗ. ವಾದಿರಾಜರು ಇದೇ ಮಾತು ಹೇಳ್ತಾರೆ, ವಾದಿ ಮಧ್ವೋ ಯಸ್ಯ ರಾಜ ಸೋಹಂ ತಸ್ಯ ಕೃಪಾಬಲಾತ್ ವಾದಿರಾಜ ನ ಸ್ವಶಕ್ತಿಯ ವೀಣೇವ ರಣಯಾಮಿತತ್. ನನಗೆ ವಾದಿರಾಜ ಅಂತ ಹೆಸರು ಯಾಕೆಂದ್ರೆ ನಾನು ವಾದಿ ಅಲ್ಲ ಅಂತಾರೆ ಅವರು. ತತ್ವವಾದಿಗಳು ಮಧ್ವಾಚಾರ್ಯ, ಅವರು ನನಗೆ ರಾಜ, ಆದ್ರಿಂದ ನಾನು ವಾದಿರಾಜ. ತತ್ವವಾದಿಗಳಾದ ಆಚಾರ್ಯರು ನನಗೆ ರಾಜರಾದ್ದರಿಂದ ನಾನು ವಾದಿರಾಜ. ಮತ್ತೆ ನಾನು ಏನನ್ನಾದ್ರೂ ಹೇಳಿದರೆ ನಾನೊಂದು ವೀಣೆ ಅಂತಾರೆ. ವೀಣೆಯಲ್ಲಿ ಮಧುರ ಧ್ವನಿ ಬರುತ್ತೆ, ಆದರೆ ಅದು ವೀಣೆ ನುಡಿಯೋದಲ್ಲ, ವೈಣಿಕ ನುಡಿಸಿದ್ದು. ಹಾಗೆ ನಾನೊಂದು ವೀಣೆ, ಆಚಾರ್ಯರು ವೈಣಿಕ ಅಂತ. ಆಚಾರ್ಯರ ವೈಣಿಕ, ಆ ವೈಣಿಕನ ಕೈಯಲ್ಲಿ ಸಿಕ್ಕಿದ ವೀಣೆ ನಾನು. ಹೀಗೆ ಪ್ರಾಚೀನ ಆಚಾರ್ಯರುಗಳು ಅವರ ವೈದುಷ್ಯ ಅಂಥದ್ದು, ಸಾಟಿ ಇಲ್ಲದ ಪಾಂಡಿತ್ಯ ಅದು. ಆದರೆ ಅವರು ಎಂದಾದರೂ ತಾವು ವಿದ್ವಾಂಸರು ಅಂತ ಅಂದವರಲ್ಲ. ಅದು ನಿಜವಾದ ವಿದ್ಯೆಯ ಲಕ್ಷಣ ಅಲ್ವೇ? ವಿದ್ಯಾ ದದಾತಿ ವಿನಯಂ, ಯಾರಿಗೆ ವಿದ್ಯೆಯಿಂದ ವಿನಯ ಇಲ್ಲ ಅವರು ನಿಜವಾದ ವಿದ್ಯೆ ಅಲ್ಲ ಅಂತ ಅರ್ಥ. ನಿಜವಾದ ವಿದ್ವಾಂಸರಿಗೆ ಇಂಥ ಒಂದು ವಿನಯ ಬಂದುಬಿಡ್ತದೆ. ನಿಜವಾಗಿ ಗೊತ್ತಿದ್ದವರಿಗೆ, ನಾನು ಯಾವಾಗಲೂ ಹೇಳೋ ಮಾತು ಇದನ್ನೇ, ನಿಜವಾಗಿ ಗೊತ್ತಿದ್ದವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರುತ್ತೆ ಅಂತ. ಅದನ್ನೇ ಅವರು ಮೊದಲು ಹೇಳಿಕೊಳ್ಳೋದೇನು ಅಂದ್ರೆ, ನಮಗೆ ಏನೂ ಗೊತ್ತಿಲ್ಲ ಅಂತ. ಅಂದ್ರೆ ತುಂಬಾ ಗೊತ್ತಿದ್ದಾಗ ಮಾತ್ರ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ, ಮತ್ತು ಅದನ್ನು ಹೇಳುವ ಧೈರ್ಯ ಬರ್ತದೆ. ಇಲ್ಲದೆ ಇದ್ರೆ ನಮಗೆ ಏನೂ ಗೊತ್ತಿಲ್ಲ ಅಂತ ಅನ್ನೋದು ಗೊತ್ತಾಗ್ಬಿಟ್ರೆ ನಾನು ನಮ್ಮನ್ನು ಕರೀದಿದ್ರೆ ಏನು ಮಾಡೋದು ಅಂತ ಹೇಳುವ ಧೈರ್ಯ ಬರೋದಿಲ್ಲ. ಅದು ಹೇಳಬೇಕಾಗಿದ್ರೆ ಅಂತ ಆಳವಾದ ಪಾಂಡಿತ್ಯ ಇದ್ದವರಿಗೆ ಮಾತ್ರ ಆ ಮಾತನ್ನು ಆಡುವ ಧೈರ್ಯ ಬರ್ತದೆ. ಹೀಗೆ ಮಾಧ್ವ ವಾಂಗ್ಮಯಕ್ಕೆ ಒಂದು ಅಸಾಧಾರಣವಾದ ಕೊಡುಗೆ ಕೊಟ್ಟವರು ಜಯತೀರ್ಥರು. ವ್ಯಾಸತೀರ್ಥರು ನನಗೆ ಎರಡು ಇಬ್ಬರು ಅಸಾಧಾರಣವಾದ ಕೊಡುಗೆ ಕೊಟ್ಟವರು ವ್ಯಾಸತೀರ್ಥರು, ಚಂದ್ರಿಕಾಚಾರ್ಯರು, ಇವರು ನ್ಯಾಯಸುಧಾಚಾರ್ಯರು. ಅವರ ತಾತ್ಪರ್ಯ ಚಂದ್ರಿಕಾ, ಅವರಿಗೆ ಅವರದ್ದು ಮ್ಯಾಗ್ನಮ್ ಒಪ್ಪಸ್ಸದು. ಅವರು ನ್ಯಾಯಾಮೃತ ತರ್ಕತಾಂಡವ ಬರೆದಿದ್ದರೂ ಅವರ ಮ್ಯಾಗ್ನಮ್ ಒಪ್ಪಸ್ಸು ಚಂದ್ರಿಕಾ, ನ್ಯಾಯಾಮೃತ ಚಂದ್ರಿಕಾ ಅದು ತಾತ್ಪರ್ಯ ಚಂದ್ರಿಕಾ, ಇವರ ನ್ಯಾಯಸುಧ. ಈ ಎರಡು ಗ್ರಂಥಗಳು ಜಗತ್ತಿನ ತತ್ವವಾದದ ಒಂದು ತಾತ್ವಿಕ ತತ್ವಶಾಸ್ತ್ರದ ಮೇಲೆ ಬಂದಿರತಕ್ಕಂಥ ಗ್ರಂಥಗಳ ಮಾಲಿಕೆಯಲ್ಲೇ ಸಾಟಿ ಇಲ್ಲದ ಎರಡು ಗ್ರಂಥಗಳು. ಇದನ್ನ ಅಂದ್ರೆ ಇವತ್ತು ಯಾವ ಮತದವರು ನೋಡಬಹುದು, ಸುಮ್ಮನೆ ನಮ್ಮ ಬೆನ್ನು ತಟ್ಟಿಕೊಳ್ಳಿಕ್ಕೋಸ್ಕರ ಆಡುವ ಮಾತಲ್ಲ.
ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರತಕ್ಕಂತಹ ಎಲ್ಲಾ ವೇದಾಂತದ ಪರಂಪರೆಗಳಲ್ಲಿ ಈ ಎರಡು ಗ್ರಂಥಗಳಿಗೆ ಸಾಟಿಯಾಗುವ ಗ್ರಂಥ ಇನ್ಯಾವ ಮತೀಯ ಮತಾಚಾರ್ಯರು ಅದರಲ್ಲಿಯೂ ನಿರ್ಮಾಣವಾಗಿಲ್ಲ. ಯಾವ ಮತದಲ್ಲೂ ಇಂಥ ಅದ್ಭುತವಾದ ಮೇರುಕೃತಿಗಳು ನಿರ್ಮಾಣವಾಗಿಲ್ಲ. ಅದರ ಬಗ್ಗೆ ಮಾಧ್ವರು ಹೆಮ್ಮೆ ಪಟ್ಟುಕೊಳ್ಬೇಕಾದಂತಹ ಕೃತಿಗಳು ಇವು. ಅಂಥ ನ್ಯಾಯಸುಧಾವನ್ನು ಕೊಟ್ಟ ಜಯತೀರ್ಥರ ಪುಣ್ಯತಿಥಿ ಇವತ್ತು. ನಾವು ಪುಣ್ಯತಿಥಿಯ ದಿವಸ ಒಂದು ಪ್ರತಿಜ್ಞೆ ಮಾಡಬೇಕು. ಜಯತೀರ್ಥರ ಪುಣ್ಯತಿಥಿಯ ದಿವಸ ನಾವು ಮಾಡಬೇಕಾದಂತಹ ಕೆಲಸ ಏನು ಅಂದ್ರೆ, ಜಯತೀರ್ಥರ ಆರಾಧನೆ ಮಾಡ್ತೀವಿ, ಮಧ್ಯಾಹ್ನ ಪುಷ್ಕಳ ಊಟ ಮಾಡ್ತೀವಿ ಅಂದ್ರೆ ಆಗಲಿಲ್ಲ. ಜಯತೀರ್ಥರ ತೃಪ್ತಿ ಅಷ್ಟರಿಂದ ಏನು ತೃಪ್ತಿ ಜಯತೀರ್ಥರಿಗೆ ನಾವು ಮಾಡಿದ ಹಾಗೆ ಆಗಲಿಲ್ಲ. ಅವರಿಗೆ ತೃಪ್ತಿ ಆಗುವ ಕೆಲಸವನ್ನು ನಾವು ಮಾಡಿದ ಹಾಗೆ ಆಗಲಿಲ್ಲ. ಜಯತೀರ್ಥರು ಬರೆದಿರತಕ್ಕಂಥ ಗ್ರಂಥಗಳ ಅಧ್ಯಯನವನ್ನ, ಅವರು ನಮಗೆ ಕೊಟ್ಟಿರತಕ್ಕಂಥ ಜ್ಞಾನ ಪರಂಪರೆಯನ್ನ ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ದೀಕ್ಷೆಯನ್ನ ಯಥಾಶಕ್ತಿ. ಜಯತೀರ್ಥರು ಕೊಟ್ಟದ್ದನ್ನೆಲ್ಲ ಜೀರ್ಣಿಸಿಕೊಳ್ತೇನೆ ಅಂದ್ರೆ ಅದು ಎಲ್ಲರಿಗೂ ಆಗುವಂತಹದ್ದು, ನಾನು ಆ ಮಾತನ್ನು ಹೇಳ್ತಾ ಇಲ್ಲ. ಆದ್ರೆ ಯಥಾಶಕ್ತಿ ಅದನ್ನ ಉಳಿಸುವ ಬೆಳೆಸುವ ಒಂದು ಸಂಕಲ್ಪ, ಒಂದು ದೀಕ್ಷೆ ನಮ್ಮಲ್ಲಿ ಮೂಡಿದರೆ ಅದೇ ಜಯತೀರ್ಥರ ಪುಣ್ಯ ದಿನ ನಾವು ಮಾಡಬೇಕಾದಂಥ ಒಂದು ಸತ್ಕಾರ್ಯ. ಅಂಥ ದೀಕ್ಷೆಯ ಜೊತೆಗೆ ನಾವು ಈ ಜಯತೀರ್ಥರ ಪುಣ್ಯತಿಥಿಯನ್ನ ಈ ಬಾರಿ ಆಚರಿಸೋಣ. ಮುಂದಿನ ಬಾರಿಯ ಜಯತೀರ್ಥರ ಪುಣ್ಯತಿಥಿ ಬರುವುದರೊಳಗೆ ನಾವು ಜಯತೀರ್ಥರ ಗ್ರಂಥಗಳನ್ನು ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚು ಆ ಜ್ಞಾನದ ಮಾರ್ಗದಲ್ಲಿ ಜಯತೀರ್ಥರಿಗೆ ಹತ್ತಿರವಾಗುವಂತಹ ಪ್ರಯತ್ನ ನಮ್ಮಲ್ಲಿ ನಡೆಯಲಿ ಅಂತನ್ನುವಂತಹ ಹಾರೈಕೆಯ ಜೊತೆಗೆ ಈ ದಿವಸ ಆಡಬೇಕಾದ ನಾವು ಜಯತೀರ್ಥರಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯ ನಾಲ್ಕು ಮಾತುಗಳನ್ನು ಆಡಿ ಮತ್ತೆ ನಾನು ಭಾಗವತಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ.